ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಆಡಳಿತ ಮತ್ತು ಶ್ರೀ ಶೇವಾಲಾಲ್ ಜಯಂತ್ಯೋತ್ಸವ ಸಮಿತಿ ರಾಮದುರ್ಗ ಇವರಿಂದ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಬಂಜಾರ ಕುಲಗುರು ಸೇವಾಲಾಲ್ ಮಹಾರಾಜರ 282ನೆಯ ಜಯಂತ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಗಿದೆ. ಇದೇ ವೇಳೆ ಲಂಬಾಣಿ ಜನಾಂಗದಲ್ಲಿ ಸೇವಾಲಾಲ್ ಮಹಾರಾಜರು ಬಹುದೊಡ್ಡ ಸಾಧು ಪುರುಷ. ಬಾಲ ಬ್ರಹ್ಮಚಾರಿಯಾಗಿ ತಪಸ್ಸು, ಧ್ಯಾನ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮವನ್ನು ಅಪ್ಪಿಕೊಂಡು ದೇವರನ್ನು ಒಲಿಸಿಕೊಂಡು ತಮ್ಮ ಜನಾಂಗದ ಸೇವೆಯನ್ನು ಮಾಡಿದ ಮಹಾನ್ ಹಿತಚಿಂತಕರು, ದಾರ್ಶನಿಕರು. ಆಧ್ಯಾತ್ಮದ ಮೂಲಕವಾಗಿ ಉಪದೇಶಗಳನ್ನು ನೀಡಿ ತಮ್ಮ ಬುಡಕಟ್ಟಿನ ಜನರಲ್ಲಿ ಧೈರ್ಯ, ಸಾಹಸ, ಆತ್ಮಸ್ಥೈರ್ಯ ಮೂಡಿಸಿದ್ದಾರೆ. ಇನ್ನು ಇಂತಹ ಬಂಜಾರ ಸಮಾಜದ ಕುಲಗುರುನ ಮಹಾರಾಜರ ಜಯಂತ್ಯೋತ್ಸವವನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಭೀಲಪ್ಪ ಪೂಜಾರಿಯವರು ಭೋಗ ಹಚ್ಚಿ ಶ್ರೀ ಶೇವಾಲಾಲ್ ಹಾಗೂ ನಾನುಸಾದ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ದೇವರಲ್ಲಿ ವಿಶೇಷವಾಗಿ ವಿನಂತಿ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿಯ ತಾಲೂಕಾ ಅಧ್ಯಕ್ಷ ಪರಶುರಾಮ ಪಮ್ಮಾರ್, ನಮ್ಮ ಸಮಾಜ ಬುಡಕಟ್ಟು ಸಮಾಜ, ವಲಸೆ ಹೋಗುವ ಸಮಾಜ, ನಿಯತ್ತಿನಿಂದ ದುಡಿದು ಜೀವನ ನಡೆಸುವ ಸಮಾಜ, ಹೀಗೆ ಸಮಾಜದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವು ಈ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆದರೆ ಈ ಸಾರಿಯ ಜಯಂತ್ಯೋತ್ಸವ ಸರಳ ರೀತಿಯಲ್ಲಿ ಆಚರಿಸಲು ಕಾರಣ ಕೊರೋನಾ ಒಂದು ಬಹುಮುಖ್ಯ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಅಶೋಕ್ ಪಟೇಲ್ ಸಾಹೇಬ್ ಇದ್ರು, ಅವರು ಹೇಳ್ಕೊಡೋದು, ನೀವು ಹೇಳ್ಕೊಡೋದ್ರಿ, ಇವತ್ತು ಏನು ನೀವು ತೀರ್ಮಾನ ಮಾ ಹೇಳ್ತೀರಿ, ದಯವಿಟ್ಟು ಕೈ ಮುಗಿದ್ರೆ ಹೇಳ್ತೀವಿ. ಎರಡು ಕಡೆ ಜಾಗ ಇದೆ, ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಜಾಗ ನಮ್ಮ ಸಮಾಜಕ್ಕೆ ನೀವು ಹೆಂಗಾದ್ರೂ ಮಾಡಿ ನಮಗೆ ಕೊಡಿಸಬೇಕು ಅನ್ನೋ ನಮ್ಮ ಬೇಡಿಕೆ. ಪುರಸಭೆ ಅಧ್ಯಕ್ಷರಿದ್ದಾರೆ, ತಾಲೂಕಾ ಅಧಿಕಾರಿಗಳಿದ್ರಿ, ತಾಲೂಕಾ ದಂಡಾಧಿಕಾರಿ ಹೇಳಿದ್ರಿ, ಇವತ್ತು ನಮಗೆ ಈ ನಿರ್ಣಯ ಮಾಡಿ ಹೋಗ್ಬೇಕು. ನೀವು ಎಲ್ಲರೂ ಆಶ್ವಾಸನೆ ಕೊಟ್ಟು ಕೇಳಿಕೆ ನಮ್ಗೆ ಸಾಕಾಗ್ಬಿಟ್ಟೈತಿ. ಇಡೀ ನಮ್ಮ ಸಮಾಜ ನಿಮ್ ಹೆಂಗಿರ್ತದೆ ಅಂತ ನಾವು ಎಲ್ಲ ಹೇಳ್ತೀವಿ. ಬೇಡಿಕೆ ಎಲ್ಲ ಸಮಾಜದವರು ಏನಿಲ್ಲ, ಅವ್ರು ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡಬೇಕಾದ್ರೆ 12 ತಾಣದವರು ಜೊತೆ ಬಂದಿಲ್ಲ, ಕೂಡಿ ಸಭೆ ಸಮಾರಂಭ ಮಾಡೋಣ ಅಂದ್ರೆ ಎಲ್ಲಿ ಒಂದು ಇದಿಲ್ಲ ನಮಗೆ. 19 ತಾಣ ಹೇಳ್ತೀರಿ, ನಮ್ಗೆ ಜಾಗ ತಗೊಂಡು ದುಡ್ಡು ಹಾಕ್ತೀವಿ ಅಂತೀರಿ. ರಾಮದುರ್ಗ ತಾಲೂಕು ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ್ ಅವರು ಕೂಡ ಮಾತನಾಡಿದ್ದು, ಸಂತ ಶ್ರೀ ಸೇವಾಲಾಲ್ರವರು ಭೀಮಾ ನಾಯಕ್ ಮತ್ತು ಧರ್ಮಣಿಬಾಯಿ ಎಂಬ ದಂಪತಿಗಳಿಗೆ ವಿವಾಹವಾದ 12 ವರ್ಷದ ನಂತರ ಜನಿಸಿದ ಈ ಶ್ರೀ ಸೇವಾಲಾಲ್ರವರು ಗೋರಕ್ಷಣೆಗಳನ್ನು ಮಾಡುತ್ತಾ ಸಂಚಾರ ನಡೆಸಿ ಉಪ್ಪಿನ ವ್ಯಾಪಾರವನ್ನು ಮಾಡುತ್ತಾ ಲಂಬಾಣಿ ಜನರನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಕಾಪಾಡಿಕೊಂಡು ಬಂದಂತಹ ಬಂಜಾರದ ಕುಲಗುರು ಎಂದು ಕೊಂಡಾಡಿದ್ದಾರೆ. ಅಧ್ಯಕ್ಷರು ಸಮಾಜದ ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಎಲ್ಲೇ ಪುರುಷರ ಜಾಗ ಆಯ್ತು ಅನ್ನೋದು ವಿಶೇಷ ಗಮನ ಇಟ್ಕೊಂಡು ನಾನು ಸಹ ಭಾಗಿತ್ವಾಗಿ ಅದಕ್ಕೆ ಪ್ರಯತ್ನ ಕೆಲಸ ಮಾಡಿದ್ರು. ಈಗಾಗಲೇ ಸುಮಾರು ಎಲ್ಲ ಇವತ್ತು ಇರತಕ್ಕಂಥ ಜಾಗದಲ್ಲಿ ಎಷ್ಟೋ ಜಾಗಗಳು ಕಬಡಿಸಿದ್ರು ನಾವು. ಆ ಕಬಡಿ ಸ್ವಾಮಿ ಸಮಯ ಜಾಗ ತಹಸೀಲ್ದಾರ್ ಅಂದ್ರೆ ಹೇಳಿದ್ರು, ತಹಸೀಲ್ದಾರ್ ಕೊಟ್ಟಿಲ್ಲ ನಮ್ಗೆ ಎಲ್ಲರೂ ಪುರುಷರಿಗೆ ಜಾಗ ನೋಡಿ ಅಂತ ಹೇಳಿದ ಸಮಯ ಎಲ್ಲಿ ಜಾಗ ಇಲ್ಲ, ನೀವು ಅಧಿಕಾರಿಗಳಿದ್ರಿ, ನಮ್ಮ ಪುರುಷರ ಅಧ್ಯಕ್ಷರು ಮತ್ತು ಪುರುಷರ ಚೀಫ್ ಆಫೀಸರ್ ಕೂಡಿಕೊಂಡು ವಿಶೇಷವಾಗಿ ಬಂಜಾರ ನಾಲ್ಕೈದು ಮಂದಿ ಹೇಳಿದ್ವಿ, ಅಕಸ್ಮಾತ್ ಜಾಗ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಸತ್ಕಾರ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದ್ದು, ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೆಎಸ್ ಕರ್ಕಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಕಲಾದ್ಗೆ, ಭಾರತ್ ವೈಭವ್ ನ್ಯೂಸ್, ರಾಮ.